ಎಲ್ಲಾ ಯೂರಾಕ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಇಂದಿನ ಮನೆ ಮತ್ತು ಶುಂಠಿ ಕಷಾಯ. ಈ ಶುಂಠಿ ಕಷಾಯ ನಾವು ಯಾಕೆ ಯೂಸ್ ಮಾಡಬಹುದುಪ್ಪ ಅಂತಂದ್ರೆ, ಗಂಟಲು ಕೆರೆತಾ ಇದ್ರೆ, ಕೆಮ್ಮು, ಶೀತ ಅಥವಾ ಸಣ್ಣದಾಗಿ ಜ್ವರ ಇದ್ರೂ ಕೂಡ ನೀವು ಈ ಕಷಾಯವನ್ನ ಸೇವಿಸಬಹುದು. ಇದರಿಂದ ನಾವು ಬೇಗನೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು. ಮಕ್ಕಳಿಗೂ ಕೂಡ ಇದು ಅತ್ಯಂತ ಉಪಯುಕ್ತ. ವಾರದಲ್ಲಿ 2 ರಿಂದ 3 ಬಾರಿ ಈ ಕಷಾಯವನ್ನು ಸೇವಿಸುವುದರಿಂದ ನಮ್ಮ ಇಮ್ಯುನಿಟಿ ಪವರ್ ಅನ್ನು ಕೂಡ ಹೆಚ್ಚು ಮಾಡುತ್ತೆ. ಇದು ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಶುಂಠಿ 1 ಇಂಚಷ್ಟು ಶುಂಠಿ ಇದೆ, ಇದನ್ನ ಜಜ್ಜಿ ಇಟ್ಕೊಂಡಿದ್ದೀನಿ. ಅಮೃತ ಬಳ್ಳಿ ಎಲೆ, ಈ ಎಲ್ಲಾ ಕಡೆ ಇದು ನಿಮಗೆ ಸಿಗುತ್ತೆ. ಇದು ದೊಡ್ಡಪತ್ರೆ ಎಲೆ ಅಂತ ಅನ್ಬಿಟ್ಟು ಮಕ್ಕಳಿಗೆ ಇದು ಇದರಿಂದ ತುಂಬಾ ಹಲವಾರು ಲಾಭಗಳಿವೆ. ಲವಂಗ 1-2 ರಿಂದ 3, ಕಾಳುಮೆಣಸು. ಮಾಡುವ ವಿಧಾನ: ಈ ಅಳತೆಯಲ್ಲಿ ಇದು ಒಂದು 250 ml ನೀರಿದೆ. ಈ ನೀರನ್ನು ಫಸ್ಟ್ ಹಾಕೊಳ್ಳಿ. 2-3 ನಿಮಿಷ ನೀರನ್ನ ಕಾಯಲಿಕ್ಕೆ ಬಿಡಿ. ಶುಂಠಿ ನೀರು ಇವಾಗ ಕಾದಿದೆ, ಶುಂಠಿ ಹಾಕೋಣ ಮೊದಲು. ಲವಂಗ ಮತ್ತು ಕಾಳುಮೆಣಸು ಏನು ತಗೊಂಡಿದೆ ಅದನ್ನ ನಾನು ಕುಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಸಣ್ಣಕಾಗದೇನು ಬೇಡ, ಸ್ವಲ್ಪನೇ ಸಾಕು. ಈಗ ದೊಡ್ಡಪತ್ರೆ ಮತ್ತೆ ಅಮೃತ ಬಳ್ಳಿ ಎಲೆಗಳು, ಈ ಎಲೆಗಳನ್ನು ನೀವು ಕುಟ್ಟೋದೇನು ಬೇಡ, ಕೈಯಲ್ಲೇ ನೀವು ಹೀಗೆ ಮುರಿದು ಹಾಕಬಹುದು. ಇದನ್ನ ನೀವು ನೀರು ಈ ಅರ್ಧ ಆಗೋಷ್ಟು ಕುದಿಲಿಕ್ಕೆ ಬಿಡಬೇಕು. ಇದು ಇವಾಗ ನೀರು ಅರ್ಧಕ್ಕೆ ಬಂದಾಗಿದೆ. ಇದು ಸ್ವಲ್ಪ ಕಹಿ ಬರುತ್ತೆ. ಬೇಕು ಅನ್ನೋರು ಕುಡಿತೀವಿ ಅನ್ನೋರು ಹಾಗೆ ಕುಡಿಬಹುದು, ಇಲ್ಲ ನಮ್ಗೆ ಕುಡಿಯೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ಕಷಾಯ ರೆಡಿ ಆಗಿದೆ. ಆರೋಗ್ಯಕರವಾದ ಹಾಗೂ ರುಚಿಕರವಾದ ಶುಂಠಿ ಕಷಾಯ ರೆಡಿ ಆಗಿದೆ.